ವಿಜಯಪುರ ನಗರದ ರಸ್ಸಿ ಕಾಲೋನಿಯ ಶಾಂತಪ್ಪ ಕಾಂಬ್ಳೆ ಮತ್ತು ಕಿಲಾಬಾಯಿ ದಂಪತಿಗೆ ಮೂರು ಜನ ಮಕ್ಕಳು ಅದರಲ್ಲಿ ಕಸ್ತೂರಿ ಮತ್ತು ಮಂಜುನಾಥ ಇಬ್ರು ಕುಬ್ಜಾ ಮಕ್ಕಳು ಇನ್ನು ಶಾಂತಪ್ಪ ಮತ್ತು ಕಿಲಾಬಾಯಿ ಇಬ್ರು ಕಬ್ಬು ಕಟಾವು ಮಾಡುವ ಕೆಲಸ ಮಾಡ್ತಾರೆ ವರ್ಷದಲ್ಲಿ ಆರು ತಿಂಗಳಿಗೂ ಹೆಚ್ಚು ಕಾಲ ಹೊರರಾಜ್ಯಗಳಿಗೆ ತೆರಳಿ ಕೂಲಿ ಕೆಲಸ ಮಾಡ್ತಾರೆ ಅವರಿಗೆ ಸ್ವಂತ ಸೂರಿಲ್ದ ಕಾರಣ ಕಬ್ಬು ಕಟಾವು ಮಾಡಲು ತೆರಳುವಾಗ ಇಬ್ಬರು ಕುಬ್ಜಾ ಮಕ್ಕಳನ್ನ ದೊಡ್ಡಮ್ಮನ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ ಇನ್ನು ಕಪ್ಪು ಕಟಾವು ಮಾಡಿ ಬರೋ ತನಕ ಇಬ್ರು ಕುಬ್ಜ ಮಕ್ಕಳಿಗೆ ದೊಡ್ಡಮ್ಮನ ಮನೆಯೇ ಆಶ್ರಯ ತಾಣ ಹೊರ ರಾಜ್ಯಗಳಿಗೆ ತೆರಳಿ ಕೂಲಿ ಕೆಲಸ ಮಾಡಿ ಬಂದ ನಂತರ ಶಾಂತಪ್ಪ ಮತ್ತು ಕಿಲಾಬಾಯಿ ಬಾಡಿಗೆ ಮನೆ ಹಿಡ್ಕೊಂಡು ಅದರಲ್ಲಿ ವಾಸವಿರ್ತಾರೆ ಸ್ವಂತ ಸೂರಿಲ್ದ ಕಾರಣ ಈ ಬಡ ಕುಟುಂಬ ಈ ರೀತಿ ತೊಂದರೆಯನ್ನ ಹಲವಾರು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ ದೊಡ್ಡಮ್ಮನ ಮನೆಯಲ್ಲಿ ಇರೋದಿಕ್ಕೆ ಕಸ್ತೂರಿ ಹಾಗೂ ಮಂಜುನಾಥನ್ಗೆ ಮುಜುಗರ ಅನ್ಸುತ್ತೆ ಆದರೆ ಅನಿವಾರ್ಯ ಕಾರಣದಿಂದ ದೊಡ್ಡಮ್ಮನ ಮನೆಯಲ್ಲಿ ವಾಸವಿರುವ ಆ ಪರಿಸ್ಥಿತಿ ಇದೆ ಹೀಗಾಗಿ ಸರ್ ನಮ್ಮಂತ ಬಡೂರ್ಗೆ ಒಂದು ಸೂರನ್ನ ಕಲ್ಪಿಸಿದ್ರೆ ಸಾಕು ನಾವು ದುಡ್ದು ಬದುಕ್ತೀವಿ ಜೊತೆಗೆ ನಮ್ಮ ಇಬ್ರು ಕುಬ್ಜ ಮಕ್ಕಳಿಗೆ ಆಗ್ತಾ ಇರುವ ಮುಜ್ಗರ ತಪ್ಪಿಸಿದಂತಾಗುತ್ತೆ ಅಂತ ಮನವಿ ಮಾಡಿದ್ದಾರೆ 올 ತಾಯಿ ಕಿಳವ ಕಾಂಬಳೆ ನೀನವಾ ನೀ ಏನ್ ಮಾಡ್ತಿ ನಾವು ಕೆಲಸ ಮಾಡ್ತೀವ್ರಿ ಏನು ಕಬ್ಬಿನ ಕೆಲಸ ಮಾಡ್ತೀವ್ರಿ ಕಬ್ಬ ಹ ಕಬ್ಬು ಕಬ್ಬ ಕಡಕ ಹೋಗ್ತೀವ್ರಿ ಕಬ್ಬು ಕಡಿಯೋಕೆ ಹೋಗ್ತೀವಿ ಎಲ್ಲಿ ಈ ಕಡೆ ಬೇಳ್ಗನ್ ಸಾಡಿ ಹೋತೀವಿ ರೀ ಯಜಮಾನ ಅದಾರ ರೀ ಅವರೂ ನಾವು ಕುಡಿಯೋ ಹೋತೀವಿ ರೀ ಹ್ಞೂ ಯಜಮಾನ ನೀನು ಇಬ್ರೂ ದುಡಿತೀರಿ ಇಬ್ರೂ ದುಡಿತೀವಿ ರೀ ಮತ್ತೇನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನಿಮ್ಗೆ ಮನೆ ಕಟ್ಕೊಳಕ್ಕಾಗಂಗಿಲ್ಲನ ಉಳಿಯಂಗಲ್ಲ ರೀ ಕುಡಿತಾರೆ ಸರಿ ಕುಡಿತಾರೆ ರೀ ಅವ್ರು ಮನೆಯವ್ರು ರೀ ಅಪ್ಪಾ ಮನೆಯವ್ರು ಸರಿ ಕುಡಿತಾರೆ ಮಕ್ಕಳು ಮಕ್ಳು ಸಂಬಳ್ಸೋದ ರೀ ಪೋಲಿಸ್ ಟೇಷನ್ಗೆ ಹೇಳ್ಬಿಡ್ಬೇಕ ಅಲ್ಲ ಯಾರು ಮಾಡಿದ್ರು ಮ್ಯಾರೆ ಅವರು ಕೇಳಂಗಲ್ರಿ ಮತ್ತೀಗ ಹ್ಯಾಂಗೆ ಮಾಡಿದ್ರೆ ಸರ್ ಆತು ನಾವು ಹೊಟ್ಟೆ ಉಸ್ಪರ್ನ ಹೋಗಿರ್ತೀವ್ರಿ ರೀ ಅವ್ರು ಸರಿಯಾಗಿ ಕೊಡ್ದ ಹಂಗೆ ಮಾಡ್ತಿರ್ತಾರೆ ಮಕ್ಕಳು ಕಸ್ತೂರಿನಿ ಸರ್ ನಾನು ಮಂಜುನಾಥ್ ಎರಡು ಮಕ್ಕಳು ಅಕ್ಕ ಇರು ತ ದೊಡ್ಡವ್ರು ಯಾರು ಇದರಲ್ಲಿ ಸಣ್ಣ ದೊಡ್ಡವಳು ಆಕೆ ಅವ್ರು ಸಣ್ಣ ಸಣ್ಣವನು ಎಷ್ಟು ವಯಸ್ಸು ನಿಮಗೆ ಇಬ್ರು ಗೊತ್ತ ಸರ್ ನಮ್ಗೆ ಇವಾಗ ಇಪ್ಪತ್ತಾರು ರೀ ಅವ್ರಿಗೆ ಟ್ವೆಂಟಿ ಒನ್ ಐದು ವರ್ಷ ಆಯ್ತಿದ ಮೊದಲು ಒಂದು ಪೋರಿ ಚಲೋ ಐತ ರೀ ಚಲೋ

ಬಟ್ ನನ್ನ ಸೆಕೆಂಡ್ ಇಯರ್ ನಾನು ಒಂದು ಒಂದು ಎನ್ ಜಿ ಒ ನನಗೆ ಹೆಲ್ಪ್ ಮಾಡ್ತೀವಿ ಇವಾಗ ಅಂದ್ರೆ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ್ ದೇಶಪಾಂಡೆ ಹೌದು ಸರ್ ಅವರು ನನಗೆ ಸೆಕೆಂಡ್ ಇಯರ್ ಎಕ್ಸಾಮ್ ಹೆಲ್ಪ್ ಮಾಡಿದ್ರೆ ಎಕ್ಸಾಮ್ ಆರ್ಟ್ಸ್ ಮಾಡಿದ್ದೀನಿ ಸರ್ ನಾನು ಡಿಗ್ರಿ ಬಿ ಎ ಅಲ್ರಿ ಸೆಕೆಂಡ್ ಪಿ ಯು ಸಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅದನ್ನು ಅಡ್ಮಿಷನ್ ಮಾಡಿದ್ರಿ ಅವರು ಅದರಲ್ಲಿ ನಾನು ಒಳ್ಳೆ ಅಂಕ ಮಾಡಿದ್ದೀನಿ ರೀ ಇವಾಗ ಅವ್ರ ಸಂಸ್ಥೆದಲ್ಲಿ ನನಗೆ ಒಂದು ವರ್ಕ್ ಕೊಟ್ರಿ ಇವಾಗ ಒಂದು ಅಂದ್ರೆ ಟೀಚರ್ ಪೋಸ್ಟ್ ಅಂತ ಕೊಟ್ರಿ ಇಂಟ್ರೆಸ್ಟ್ ಇದ್ದಿದ್ರಷ್ಟೊಂದು ಒಳ್ಳೆ ಅಂಕ ಮಾಡಿದೀನಿ ಅಂತ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ತಲೆಯಲ್ಲಿ ಏನಾರ ಐತೇನಾ ಹೇಳ ಅದ್ರ ಮುಂದೆ ಓದಕ್ಕೆ ಹೋಗ್ಲಿಲ್ಲ ನನಗೆ ಜಾಬ್ ಸಿಕ್ತು ಹ್ಮ್ ಜಾಬ್ ಆಸಿಗೆ ನೀನು ಓದದ್ ಬಿಟ್ಟಿರೋದು ಸುಳ್ಳು ಹೇಳ್ಬಿಡ ನಿಜ ಹೇಳ ನಾನು ಹೌದ್ರಿ ನಿಜ ಹೇಳು ಹೌದು ನಿಜ ಸರ್ ಹೌದು ಅದಿತ್ತೇನೆ ನೀವು ಮಾಡಿದ್ದು ಹೌದು ತಪ್ಪು ಮಾಡಿದ್ವಿ ಅವ್ರು ನಿಂಗೆ ಎಷ್ಟೋ ರೊಕ್ಕನೂ ಕೊಡ್ತಾರೆ

ಏನು ತಾಯಿ ತಂದು ದುಡಿಯಕ್ಕೆ ಹೋದ್ರಿ ತಾಯಿ ತಂದೆ ದುಡಿಯಕ್ಕೆ ಹೋಗ್ತಾರಾ ನಿನಗೆ ನಿನಗೇನು ಆಗ್ತದೆ ಅದನ್ನು ನೋಡ್ಕೊ ಯಾರು ಇಲ್ಲ ಯಾರು ಏನು ನೋಡ್ಕೋಬೇಕು ನಿನಗೆ ಆದ್ರೆ ಜಾಕ ಮಾಡಾಕತ್ತಲ್ರಿ ಜಾಕ ಮಾಡ್ಸ್ತದ್ರಿ ಕಲ್ತ್ಕೋತಾನ ಅದೇನು ನೀನೆಲ್ಲಿದ್ದಿ ಮೊನ್ನೆ ಒಂದು ಐದು ಟಿವಿಯಾಗ ನೋಡ್ತಿದ್ದೆ ನಾನು ಕೂತ್ಕೊಂಡ ಅವ್ನ್ಗೆ ಕಾಲು ಇಲ್ಲ ಪೋಲಿಯೋ ಗಿಲಿಯೋ ಇಲ್ಲ ಬಂದು ಕೊಟ್ಟಿದೆ ಕೈ ಇಲ್ಲ ಒಂದು ಅವ್ನಿಗೆ ಕತ್ತಲ್ಲಿ ಈ ಗಿಡದ ಅವನು ಕ್ರಿಕೆಟ್ ಕ್ರಿಕೆಟ್ ಆಡ್ತಾನೆ ಆಮೇಲೆ ಕಾಲ್ನಾಗ ಈ ನಾಲ್ಕು ಬೆರಳು ಐತ್ ನೋಡ ಇವ ಈ ನಾಲ್ಕು ಬೆರಳಲ್ಲಿ ಚೆಂಡ್ ಹಿಡ್ಕೊಂಡು ಬೌಲಿಂಗ್ ಮಾಡ್ತಾನೆ ನಿಂಗೆ ತೋರ್ಸು ಅಂತ ಹೇಳ್ತೀನಿ ಬಿಡು ನನ್ ಯಾರು ಹುಡುಗರ್ಗನ ಏನು ಚಲೋ ಮಾಡ್ತಾನೆ ಅಂತ ನಿನಗೆ ಏನು ಆಗಿಲ್ಲ ನಿನಗೆ ನಮ್ದು ಟ್ಯಾಲೆಂಟ್ ಇದೆ ಸರ್ ನಾವು ಮೆಹಂದಿ ಹಾಕ್ತೀವಿ ಸಾಂಗ್ ಹೇಳ್ತೀವಿ ನಿಂದು ಕರೆಕ್ಟ್ ಅವನ್ ಹೇಳ ಅವನು ರೀಲ್ಸ್ ಮಾಡ್ತಾನ ರೀ ಅವನು ರೀಲ್ಸ್ ಮಾಡ್ತಾನ ರೀ ರೀಲ್ಸ್ ಓ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾನ ಅದು ನೋ ನೌಕರಿ ಅನ್ನದಾ ನೌಕರಿ ಅಲ್ಲ ರೀಲ್ಸ್ ಮಾಡ್ತಾನ ಅವನು ಮೂರು ಡೆಕೆ ಬಿಡ್ತೀನಿ ಇപ്പുറಗೂ ಈಗ ರೀಲ್ಸ್ ಮಾಡ್ತಾನ ಅಷ್ಟೇ ಅವನು ಮುಂದೆ ಓದಂದ್ರು ಅದನ್ನ ಅದನ್ನ ಪಿಂಕ್ ಹಾಕೊಂಡು ನೆಕ್ ಆಮೇಲೆ ಅದ್ರಲ್ಲಿ ರೊಕ್ಕ ಬರ್ತದೇ ನಿನಗೆ ಹಾ ರೊಕ್ಕ ಬರ್ತದಿನಯ್ಯ ಸರ್ ಮಂದಿ ಯಾರ ಸಿಗದೆ ಚಲೋ ಮಾಡಿದೀ ಅಂತಂದ್ಬಿಟ್ಟು ಮಜಾ ತಗೊಂಡು ಹೋಗಕ್ಕೆ ಅವರು ನಿಂಗೆ ಅರ್ಥ ಆಗ್ತಿದ್ಯಾ ಹೇಳ್ತಿರೋದ ಜಳಕ ಮಾಡ್ಲಿಕ್ಕೆ ಅವ್ನಿಗೆ ಆಗೋಗಿಲ್ಲ ನೀನು ಕಲ್ತ್ಕೊ ಹ್ಯಾಂಗೆ ಮಾಡ್ಕೋಬೇಕು ಅಂತ ಐಡಿಯಾ ಮಾಡ ನಿಮ್ಮಿಬ್ಬರಿಗೂ ಏನೂ ಆಗಿಲ್ಲ ಅಂತ ಡಿಸಿಷನ್ ಮಾಡಿ ಗೊತ್ತಾಯ್ತಾ ಯಾವನು ಹೇಳ್ದವ ನಮ್ಮ ಇಬ್ಬರಿಗೆ ಏನಾರು ಆಗಿದೆ ಅಂತ ಕೇಳಿ ಯಾರಾದ್ರು ಕೇಳಿದ್ರೆ ಯಾವನು ಹೇಳ್ದವನು ನೀ ಏನೂ ಆಗಿಲ್ಲ ಏನು ಒಂಚೂರು ನೀವು ನಾರ್ಮಲ್ ಆಗಿರೋರಷ್ಟು ಯಾತ್ರಾ ಪತ್ರ ನಾವಿಲ್ಲ ಅಷ್ಟೇ ತಾನೇ ಅಷ್ಟೇ ತಾನೇ ವ್ಯತ್ಯಾಸ ಏನು ಎತ್ತರ ಇದ್ದವರೆಲ್ಲ ದೊಡ್ಡ ಮನುಷ್ಯ ಆದ್ರೆ ಈ ಪ್ರಪಂಚದಲ್ಲಿ ಕೂಡಿದ್ದವರೆಲ್ಲ ಕೆಟ್ಟೋದ್ರೆ ಏನಂಗಾರೆ ನಿಮ್ಮಿಬ್ಬರಿಗೂ ಅರ್ಥ ಆಗ್ತಿತ್ತ ಯಾಕೆ ಹೇಳ್ತಾ ಇದ್ದೀನಿ ನಾನು ಇದನ್ನು ನೀನು ವಾಪಸ್ ಓದಕ್ಕೆ ಹೋಗ ನೀನು ಚಲೋ ಡಿಗ್ರಿ ಮಾಡ ನಿನಗೆ ಬೆಟ್ರ್ ನೌಕರಿ ಸಿಕ್ತದ ನಿಂಗೆ ಅರ್ಥ ಆಗ್ತಿದ್ದೀಯ ನಾನು ಹೇಳ್ತಿರೋದು ಕಷ್ಟ ಆದರೂ ನೀನು ಬೇಕಾದ್ರೆ ಡಿಗ್ರಿ ಡಿಗ್ರಿ ಫೀಸ್ ನಾ ಕೊಡ್ತೀನಿ ಬೇಕಾರೆ ಗೊತ್ತೈತನ್ ಡಿಗ್ರಿ ಮಾಡ ನಿಲ್ಲಿಸ್ಬೇಡ ಪೆದ್ದಿ ಆಗ್ತೀಯಾ ಏನಾದ್ರು ಮಾರ್ಕೆಟ್ದಾಗೆ ಹೋದ್ರೆ ನೀನು ನೀನು ಅಷ್ಟೆ ನಿಮ್ಮ ಹೇಳದ್ಲಲ್ಲ ಈಗ ಅವನಿಗೆ ಜೊಳಕ ಮಾಡ್ಲಿಕ್ಕೆ ಹ್ಞೂ ಮಾಡಿಸ್ತೀವಿ ಬಂದು ನಿನಗೆ ನಿನಗೆ ಏನಾಗೈತಿ ಅಂತ ಮಾಡಿಸ್ಬೇಕು ಬಂದು ಗೊತ್ತಾತಾ ನಿನಗಿಂತ ಕಷ್ಟದಲ್ಲಿರೋರು ಇದಾರ ಇಲ್ವೋ ಮಂದಿ ಅದಾರ ಇಲ್ವೋ ಮತ್ತೆ ಅರ್ಥ ಆಯ್ತಾ ನೀವು ನೀವು ಓದ್ಬೇಕು ನೀನು ಅಷ್ಟೆ ನಿನಗೆ ವಯಸ್ಸು ಎಷ್ಟು ಇಪ್ಪತ್ತೀ ಹಾಂ ಚೆಕ್ ಮಾಡು ಆ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಡಿಗ್ರಿ ಗಿಗ್ರಿ ಮಾಡ್ಬೋದಾ ಅಂತ ಪೋಸ್ಟಲಲ್ಲಿ ಮಾಡೋಕ್ಕೆ ಡಿಗ್ರಿ ಮಾಡ್ಬೋದು ಪಿ ಯು ಸಿನ ಡಿಗ್ರಿನ ಮಾಡ್ಬೋದು ಅಥವಾ ಪ್ರೈವೇಟ್ಲಿ ಎಕ್ಸಾಮ್ ಕಟ್ಬೋದು ನೀನು ಶಾಲೆಗೆ ಹೋಗೋಂಗಿಲ್ಲ ಹಾಗೆ ನೀನೇ ಓದ್ಕೊಂಡು ಒಂದು ವರ್ಷ ಅಲ್ಲದ್ರಿ ಎರಡು ವರ್ಷ ಆಗಲಿ ಬಿಡು ನಾಲ್ಕು ಸಬ್ಜೆಕ್ಟ್ ಫೇಲ್ ಆದರೆ ನೀನು ದಿನೊಂದು ವರ್ಷ ತಗೊಂಡು ಪಾಸ್ ಮಾಡು ಸ್ಟಾರ್ಟ್ ಮಾಡು ವಾಪಸ್ಸು ನೌಕರಿ ಮಾಡು ನೀನು ನೀನು ಸೀರಿಯಸ್ ಆಗಿ ಓದೋ ಕಡೆ ಹೋಗು ಹಾಂ ಅರ್ಥ ಆಗ್ತಿದ್ಯಾ ಈಗಲೇ ರೊಕ್ಕಕ್ಕೆ ಬಿದ್ದು ಪಗಾರಕ್ಕೆ ಬಿದ್ದು ನೀವು ಲೈಫ್ ಹಾಳು ಮಾಡ್ಕೋಬೇಡ್ರಿ ಿನಾಳೆ ಇಂಡಿಪೆಂಡೆಂಟ್ ಆಗಿ ನೀನೇ ಏನೋ ಮಾಡ್ಬೋದು ಏನೋ ಒಂದು ವ್ಯವಹಾರ ಮಾಡ್ಬೋದು ಏನೋ ಒಂದು ಬಿಸ್ನೆಸ್ ಮಾಡ್ಬೋದು ಏನೋ ಒಂದು ಮಾಡ್ಬೋದು ನೀನು ಅಲ್ವಾ ಹಂಗೆ ಮಾಡ್ತಿ ಹಾಂ ಈಗ ಬಂದಿದ್ದೆ ಯಾಕೆ ಮೂರು ಜನ ಮಂದಿ ಸರ್ ಮನೆ ಕಾಲ ಮನೆ ಕಾಲ ಆಸ್ರಿ ನಮ್ಗ ಬಾಡಿಗೆ ಮನೆ ಕಟ್ತೀವ್ರಿ ಸರ್ ಆಯ್ತು ಜಿಲ್ಲಾ ಅಭಿವೃದ್ಧಿ ಕೋಶದಲ್ಲಿ ಯೋಜನಾ ನಿರ್ದೇಶಕರಾಗಿದ್ದಾರೆ ವಿಜಯ್ ಕುಮಾರ್ ಅಂತ ಸಾಹೇಬ್ರ ಜೊತೆ ಒಂದ್ ಎರಡು ನಿಮಿಷ ಮಾತಾಡ್ಬಿಟ್ಟು ಏನಾಗುತ್ತೆ ಅಂತ ನೋಡೋಣ ನೋಡ ಸಾಧ್ಯ ಆದ್ರೆ ಮಾಡೋಣ ಆಯ್ತಾ ಹಾ ಸರ್ ನಮಸ್ಕಾರ ಸರ್ ರಂಗನಾಥ್ ಮಾತಾಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನೋ ಸರ್ ಈಗ ಸರ್ ಕುಟುಂಬಕ್ಕೆ ನಾವ್ ಏನಾರು ಮಾಡ್ಕೊಡಕ್ ಆಗತ್ತ ಸರ್ ನಾವು ಸಹಿತ ಅದು ಗಮನಕ್ಕೆ ಬಂತ ಸರ್ ನಮ್ಗೆ ಅದು ಅವರಿಗೆ ಒಂದು ಆತ್ರೆ ಯೋಜನೆ ಸರ್ ಎಂ ಎಲ್ ಒಂದು ಆತ್ರೆ ಕಮಿಟಿ ಸರ್ ಎಂ ಎಲ್ ಸರ್ ಗಮನಕ್ಕೆ ತಂದು ಅವ್ರಿಗೆ ಒಂದು ಏನಾರು ಒಂದು ಹತ್ತಿರ ಸಾಲ ಕಲ್ಸ್ಕೊಳ್ಕೊಂಡು ವ್ಯವಸ್ಥೆ ಸರ್ ಯಾರು ಬರ್ತಾರೆ ಬಸವನೋಡ್ ಎಸ್ನಾಥ್ ಸಾವಿರ ಬರ್ತಾರೆ ಸರ್ ರಿಕ್ವೆಸ್ಟ್ ಮಾಡ್ತೀವಿ ನೀವು ಗಮನಕ್ಕೆ ತಂದು ಬಿಡಿ ತಂದ್ರೆ ನಾನು ಒಂಚೂರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಫೋನ್ ಮಾಡಿ ಎಸ್ ಸರ್ ಇದೊಂದು ಮಾಡ್ಕೊಟ್ಬಿಡಣ ಅವರಿಬ್ಬರಿಗೂವೇ паಪಾ ಅವರಿಗೆ ಆರೋಗ್ಯದಿಂದನ ಎರಡು ಮಕ್ಕಳಿಗೆ ಚೆನ್ನಾಗಿಲ್ಲ ಪಾಪ ಅಟ್ಲೀಸ್ಟ್ ಒಂದು ಮನೆನಾರು ಇದ್ರೆ ಆಕೆಗೆ ಓದು ಅಂತ ಬೇರೆ ಹೇಳ್ತಾ ಇದೀನಿ 걔ಳೇನಾರು ಓದ್ಕಿದ್ರೆ ಅವರ ಲೈಫ್ ಅಲ್ಲಿ ಅರೋರ ಚೆನ್ನಾಗಿ ಇರ್ತಾರೆ ಅಷ್ಟೇ ಮಾಡ್ಕೊಡೋಣ ಸರ್ ಓದ್ ಹಂಗಾರೆ ಈಗ ಸರಿ ಸರ್ ಹಂಗಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ಈಗ ಅವರಿಗೆ ನಾನು ಮಾತಾಡಿ ಅಲ್ಲಿ ಎಲ್ ಎ ಸಾಹೇಬ್ರ ಇದ್ರು ಅವ್ರಿಗೆ ನಾನೇ ಮಾತಾಡ್ತೀನಿ ಆಯ್ತಾ ಮಾತಾಡಿಸಿ ಮಾಡೋಣ ಹಾಂ